ಬಿಬಿಎಂಪಿ ಸಿಬ್ಬಂದಿ ಮಾಯಣ್ಣಗೂ ಕೂಡ ಎ ಸಿ ಬಿ ಶಾಕ್ ಕೊಟ್ಟಿದೆ ಮಾಯಣ್ಣ ಅವರ ಮನೆ ಸೇರಿದಂತೆ ಸುಮಾರು ಎಂಟು ಕಡೆ ಎ ಸಿ ಬಿ ರೈಡ್ ಆಗಿದ್ದು ಮಾಯಣ್ಣ ಅವರ ತಂಗಿ ಅವರು ಮೈದಾ ತಮ್ಮಂದಿರ ಮನೆ ಮೇಲೂ ಕೂಡ ದಾಳಿ ಮಾಡಿದೆ ಕತ್ರಿಗುಪ್ಪೆ ನಾಯಂಡಳ್ಳಿ ವಿದ್ಯಾಪೀಠ ಸೇರಿ ಒಟ್ಟು ಎಂಟು ಕಡೆ ರೈಡ್ ಮಾಡಿದೆ ಬಿಬಿಎಂಪಿ ಕ್ಲರ್ಕ್ ಇವರು ಮಾಯಣ್ಣ ಬಿಬಿಎಂಪಿಯ ಒಬ್ಬ ಕ್ಲರ್ಕ್ ಮಾಯಣ್ಣ ಆದ್ರೆ ಇವ್ರ ಮನೆ ಮೇಲೆ ಎ ಸಿ ಬಿ ರೈಡ್ ಆಗುತ್ತೆ ಅಂದ್ರೆ ಏನು ಕಿರ್ಬೋದು ಲೆಕ್ಕ ಹಾಕಿ ಬಿ ಬಿ ಸಾಮಾನ್ಯ ಕ್ಲರ್ಕ್ ಮಾಯಣ್ಣ ಅವರ ಸಂಬಂಧಿಯನ್ನು ಕೂಡ ಈಗ ಎ ಸಿ ಬಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾಯಣ್ಣ ಅವರ ಮನೆ ಸೇರಿದಂತೆ ಅವ್ರ ತಂಗಿ ಅವ್ರ ಬಾಮೈದ ಅವ್ರ ತಮ್ಮಂದಿರ ಮನೆ ಮೇಲೂ ಕೂಡ ರೈಡ್ ಮಾಡಿದ್ದಾರೆ ಕತ್ರಿಗುಪ್ಪೆ ನಾಯಂಡಳ್ಳಿ ವಿದ್ಯಾಪೀಠ ಸೇರಿದಂತೆ ಒಟ್ಟು ಎಂಟು ಕಡೆ ಶೋಧ ಕಿಳಿದಿದ್ದಾರೆ ಅಧಿಕಾರಿಗಳು ಬಿಬಿಎಂಪಿಯ ಕ್ಲರ್ಕ್ ಇವರು ಮಾಯಣ್ಣ ಯಾರು ಇವರು ಮಾಯಣ್ಣ ಅಂದ್ರೆ ಯಾರು ಅಂದ್ರೆ ಫೋಟೋ ಗಮನಿಸ್ತಾ ಇರ್ಬೋದು ನಾವು ಇವರೇ ಮಾಯಣ್ಣ ಬಿಬಿಎಂಪಿಯ ಕ್ಲರ್ಕ್ ಇವರು ಇವರ ಮನೆ ಮೇಲೆ ಜೊತೆಗೆ ಇವರ ತಂಗಿ ಇವ್ರ ಬಾಮೈದ ಇವ್ರ ತಮ್ಮಂದಿರ ಮನೆ ಮೇಲೂ ಕೂಡ ರೈಡ್ ಆಗಿದೆ ಇಲ್ಲಿ ಏನ್ ಸಿಕ್ಕಿದೆ ಈಗ ಕುತೂಹಲ ಮೂಡಿಸ್ತಾ ಇದೆ ಓಕೆ ಇವ್ರ ಮನೆಗೆ ಈಗ ಅಕ್ಕಸಾಲಿಗರು ಅಂದ್ರೆ ಚಿನ್ನ ಬೆಳ್ಳಿ ಎಷ್ಟಿದೆ ಅಂತ ತೂಕ ಹಾಕಕ್ಕೆ ಲೆಕ್ಕ ಹಾಕಕ್ಕೆ ಅವರು ಕೂಡ ಬಂದಿದ್ದಾರೆ ಕರೆಸ್ತಾರೆ ಈಗ ರೈಡ್ ಆದಂತಹ ಸಂದರ್ಭದಲ್ಲಿ ಹಣವನ್ನ ಕೌಂಟ್ ಮಾಡಕ್ಕೆ ಮಷೀನ್ ಆಗಿರ್ಬೋದು ಚಿನ್ನ ಬೆಳ್ಳಿ ಎಷ್ಟು ಕೆಜಿ ಏನ್ ತೂಕ ಇದೆ ಎಷ್ಟು ಬೆಲೆ ಬಾಳುತ್ತೆ ಅಂತ ನೋಡೋದಕ್ಕೆ ಅಕ್ಕಸಾಲಿಗರ ಆಗಿರ್ಬೋದು ಎಲ್ಲರನ್ನು ಕರೆಸ್ತಾರೆ ಹಾಗೆ ಇವ್ರ ಮನೆ ಕೂಡ ಕರೆಸ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮಾಯಣ್ಣ ಬಿಬಿಎಂಪಿಯ ಕ್ಲರ್ಕಿಯವರು ಮಾಯಣ್ಣ ಇವರ ಸಂಬಂಧಿಯನ್ನ ಕೂಡ ಎ ಸಿ ಬಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾಯಣ್ಣ ಮನೆ ಸೇರಿದಂತೆ ಸುಮಾರು ಎಂಟು ಕಡೆ ಎ ಸಿ ಬಿ ರೈಡ್ ಆಗಿದ್ದು ಮಾಯಣ್ಣ ತಂಗಿ ಮತ್ತು ಅವ್ರ ಬಾಮೈದ್ದ ತಮ್ಮಂದಿರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಕತ್ರಿಗುಪ್ಪೆ ನಾಯನಹಳ್ಳಿ ವಿದ್ಯಾಪೀಠ ಸೇರಿದಂತೆ ಒಟ್ಟು ಎಂಟು ಕಡೆ ಶೋಧವನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗಿಂದಲೂ ಕೂಡ ಸಿಗತ್ತೆ ಸಿಗುತ್ತೆ ಒಂದೊಂದೇ ಬೆಳಕಿಗೆ ಬರುತ್ತೆ ಏನ್ ಮಾಡ್ತಾ ಇದ್ರು ಇಷ್ಟು ವರ್ಷ ಸಂಬಳ ಏನಿತ್ತು ಇವ್ರು ಗಳಿಸಿರುವಂತಹ ಆಸ್ತಿ ಎಷ್ಟು ಎಷ್ಟು ಜನರನ್ನ ಬೇನಾಮಿ ನೋಡಿ ಕುಟುಂಬಸ್ಥರೆಲ್ಲರೂ ಕೂಡ ಬೇನಾಮಿ ಅಂತ ಕಾಣ್ತಾ ಇದೆ ಇಲ್ಲಿ ಮೇಲ್ನೋಟಕ್ಕೆ ಈಗಲೇ ಯಾವುದು ಹೇಳೋಕ್ಕಾಗಲ್ಲ ರೇಡ್ ಆದ ತಕ್ಷಣ ಎಲ್ಲವೂ ಇವರೇ ಅಪರಾಧಿಗಳು ಅಂತಲ್ಲ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ ನಾಗೇಶ್ ಬಿ ಬಿ ಎಂ ಪಿ ಕ್ಲರ್ಕ್ ಮಾಯಣ್ಣ ಇವ್ರ ಮನೆ ಮೇಲೂ ಕೂಡ ರೇಡ್ ಆಗಿದೆ ಸೊ ಇಲ್ಲಿ ಸಿಕ್ತಾ ಇರೋ ಅಪ್ಡೇಟ್ಗಳೇನು ಇವ್ರಿಗೂ ಕೂಡ ಬೇನಾಮಿ ಗೀನಾಮಿ ಅಂತ ಏನಾದರೂ ಇದೆಯಾ ಅವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆಯಾ ವಿದ್ಯಾ ಖಂಡಿತವಾಗ್ಲು ಇವತ್ತು ದಾಳಿ ಮಾಡಿರುವಂತಹ ಅಧಿಕಾರಿಗಳ ಸಂಬಂಧಪಟ್ಟಂತ ಇವತ್ತು ಮಾಯಣ್ಣ ಅವರ ಮನೆಯ ಮೇಲೆ ಕೂಡ ದಾಳಿಯನ್ನು ಮಾಡಿರುವಂಥದ್ದು ಮಾಯಣ್ಣ ಬಿ ಎಂ ಎಫ್ ಡಿ ಎ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಿರುವಂಥದ್ದು ಮಹಣೆಗೆ ಸೇರಿದಂಥ ಒಟ್ಟು ಎಂಟು ಕಡೆ ದಾಳಿಯನ್ನು ಮಾಡಿರುವಂಥ ಎ ಸಿ ಬಿ ಅಧಿಕಾರಿಗಳು ಸಾಕಷ್ಟು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯರುವಂಥದ್ದು ಅದಕ್ಕೆ ಅದರ ಜೊತೆಗೆ ಈಗಾಗಲೇ ಅವರ ಮನೆಯಲ್ಲಿ ಒಂದಷ್ಟು ಚಿನ್ನಾಭರಣಗಳ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈಗ ಅಕ್ಕಸಾಲಿಗರಿಗೆ ಎ ಸಿ ಬಿ ಅಧಿಕಾರಿಗಳು ಕರೆದುಕೊಂಡು ಹೋಗಿರುವಂಥದ್ದು ಯಾಕಂದರೆ ಮನೆಯಲ್ಲಿ ಸಿಕ್ಕಿರುವಂಥ ಚಿನ್ನಾಭರಣ ಅಸಲಿಯೋ ನಕಲಿಯೋ ಅನ್ನುವಂಥದ್ರ ಬಗ್ಗೆ ಎ ಸಿ ಬಿ ಅತಿ ಅಧಿಕಾರಿಗಳು ಖಾತ್ರಿಪಡಿಸಿಕೊಳ್ಳಬೇಕಾಗತ್ತೆ ಆ ಒಂದು ಕಾರಣಕ್ಕೆ ಈಗ ಎ ಸಿ ಬಿ ಅಧಿಕಾರಿಗಳು ಅಕ್ಕಸಾಲಿಗರನ್ನ ಒಳಗಡೆ ಕರೆದುಕೊಂಡು ಹೋಗಿರುವಂತದ್ದು ಅಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳೇನಿದೆ ಅವೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುತ್ತೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಮೌಲ್ಯದ ಚಿನ್ನ ಇದು ಅನ್ನುವಂಥದ್ದು ಬಗ್ಗೆ ಎ ಅಧಿಕಾರಿಗಳು ಖಾತ್ರಿಯನ್ನು ಪಡಿಸಿಕೊಳ್ಳುವ ಕೆಲಸವನ್ನ ಈಗ ಮಾಡ್ತಿರುವಂತದ್ದು ಯಾಕಂದ್ರೆ ಬೆಳಿಗ್ಗೆಯಿಂದ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಚಿನ್ನಾಭರಣಗಳು ಪತ್ತೆಯಾಗಿದ್ದಾವೆ ಅನ್ನುವಂತ ಮಾಹಿತಿ ಏನು ಲಭ್ಯವಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ಅಕ್ಕಸಾಲಿಗರನ್ನ ಕೂಡ ಕರೆದುಕೊಂಡು ಬಂದಿರುವಂತದ್ದು ಯಾಕಂದ್ರೆ ಅಲ್ಲಿ ಸಿಕ್ಕಿರುವಂತ ಪ್ರತಿಯೊಂದು ಚಿನ್ನವನ್ನು ಅವರ ಬಡಿ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ ಮೌಲ್ಯಮಾಪನದಲ್ಲಿ ಎಷ್ಟು ಮೌಲ್ಯದ್ದು ಮತ್ತೆ ಅದು ಇರುವಂತದ್ದು ಎಷ್ಟು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಎಸಿ ಬಿ ಅಧಿಕಾರಿಗಳು ಮಾಡ್ತಾ ಸ್ಟೇ ವಿತ್ ಮೀ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ ಇದು ಮಾಯಣ್ಣ ಅವರ ಕಥೆ ಆದ್ರೆ ಕ್ಲರ್ಕ್ ಮಾಯಣ್ಣ ಅವರ ಕಥೆಯಾದ್ರೆ ಬೆಂಗಳೂರಿನ ಫಿಸಿಯೋಥೆರಪಿಸ್ಟ್ ರಾಜ್ಶೇಖರ್ಗೂ ಕೂಡ ಎಸಿಬಿ ಸಿ ಬಿ ಶಾಕ್ ಕೊಟ್ಟಿದೆ ಕರೋನಾ ಕಾಲದಲ್ಲಿ ಅಕ್ರಮ ಎಸಗಿರೋ ಹಿನ್ನೆಲೆ ರೈಡ್ ಕರೋನಾ ಕಾಲದಲ್ಲಿ ರೆಮ್ಡಿಸಿವಿರ್ ಅಕ್ರಮ ಎಸಗಿರೋ ಆರೋಪ ಇವ್ರ ಮೇಲೆ ಯಾರ ಮೇಲೆ ರಾಜಶೇಖರ್ ಅಂತ ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ ಇವರು ಇವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆ ಎಲ್ಲವೂ ಕೂಡ ಬಿ ಬಿ ಎಂ ಪಿ ಅಂತಾನೆ ಬರ್ತಿಲ್ಲ ಇಲ್ಲಿ ಅಂದ್ರೆ ಈಗ ಇದು ಹಾಸ್ಪಿಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಚ್ಚಿರ ಮದುವೆಯಲ್ಲಿ ಉಂಡೋನೆ ಜಾಣ ಅಂತಾರಲ್ಲ ಹಂಗೆ ಕರೋನಾ ಟೈಮ್ ಅಲ್ಲಿ ರೆಮ್ಡಿಸಿವಿರ್ ಅನ್ನುವಂಥದ್ದು ಒಂದ್ ರೀತಿ ಭಿಕ್ಷೆ ಬೇಡುವಂತ ಆಗ್ಬಿಟ್ಟಿತ್ತು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹುಡುಕ್ತಾ ಇದ್ರು ಜೀವ ಉಳಿಸೋಗೋ ವಿಚಾರಕ್ಕೆ ಆದ್ರೆ ಇವ್ರುಗಳ ಆಟ ನೋಡಿ ಇಲ್ಲಿ ಹೇಗಾಗಿದೆ ಅಂತ ಫಿಸಿಯೋಥೆರಪಿಸ್ಟ್ ರಾಜಶೇಖರ್ ಇವ್ರ ಮನೆ ಮೇಲೂ ಕೂಡ ರೇಡ್ ಆಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ ನಾಗೇಶ ಈ ರಾಜಶೇಖರ್ ಅವರ ವಿಚಾರಕ್ಕೆ ಬಂದ್ರೆ ಇಲ್ಲಿ ಇಲ್ಲಿ ರೇಡ್ ಆಗಿರೋದು ಯಾವ ವಿಚಾರಕ್ಕೆ ಇವರು ಇದ್ರ ಬಗ್ಗೆ ಮಾಹಿತಿ ಹೇಳಿ ವಿದ್ಯಾ ಯಲಂಕ ಆಸ್ಪತ್ರೆಯ ಫಿಸಿಯೋಥೆರಪಿ ರಾಜಶೇಖರ್ ಅವರ ಮನೆ ಮೇಲೂ ಕೂಡ ಇವತ್ತು ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ದೂರುಗಳು ರಾಜಶೇಖರ್ ಸಂಬಂಧಪಟ್ಟಂತೆ ಎ ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳು ಬಂದಿದ್ವು ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಅಕ್ರಮವನ್ನು ಎಸಗಿದ್ದಾರೆ ರಾಜಶೇಖರ್ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಇವತ್ತು ಎ ಅಧಿಕಾರಿಗಳು ಬೆಳ್ಳಂಬೆಳಿಗೆ ದಾಳಿಯನ್ನು ಮಾಡಿರುವಂಥದ್ದು ದಾಳಿಯ ಸಂದರ್ಭದಲ್ಲಿ ರಾಜಶೇಖರ್ ಮನೆ ಸೇರಿದಂತೆ ಅವರ ಸಂಬಂಧಿಕರ ಮನೆ ಒಟ್ಟು ಮೂರು ಕಡೆ ರಾಜಶೇಖರ್ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಿರುವಂಥ ಎ ಸಿ ಬಿ ಅಧಿಕಾರಿ ಒಂದಷ್ಟು ಅಕ್ರಮಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ದೂರುದಾರರು ಕೊಟ್ಟಿದ್ರು ಆ ದೂರುದಾರರು ನೀಡಿದಂತಹ ದಾಖಲೆಗಳ ಆಧಾರದ ಮೇಲೆ ದಾಳಿಯನ್ನು ಮಾಡಿರುವಂತಹ ಎ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಮನೆಯಲ್ಲಿ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಹೋಗ್ತಿರುವಂಥದ್ದು ರಾಜಶೇಖರ ಮನೆಯಲ್ಲೂ ಕೂಡ ಡಿವೈಎಸ್ಪಿ ನೇತೃತ್ವದ ಒಂದು ತಂಡ ಈಗಾಗಲೇ ಮತ್ತೆ ಪರಿಶೋಧನೆಯನ್ನು ಮುಂದುವರಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ವಿದ್ಯಾ ಕರೋನಾ ಟೈಮ್ ಅಲ್ಲಿ ಹಾಸ್ಪಿಟಲ್ ಗಳಿಗೆ ದುಡ್ಡು ಸುರಿದು ಕೆಲವರು ಮನೆ ಮಠ ಕಳ್ಕೊಂಡ್ರೆ ಅದನ್ನ ಇನ್ಕ್ಯಾಶ್ ಮಾಡ್ಕೊಂಡು ಮನೆ ಮೇಲೆ ಮನೆ ಕಟ್ಕೊಂಡಿರೋರು ಇಂಥವ್ರು ಇರ್ತಾರೆ ಇಲ್ಲ ಅಂತಲ್ಲ